नमस्कार नीव नोड़ता इदिरा प्रजा मार्ग न्यूस नानु चैत्रकोट बन्नी इवत्तिन टॉप न्यूस एनल्ला इदे अंत नोडोण। डिसेंबर नल्लि राज्य राजकारणदल्लि क्रांति नडेयलिदे। सीएं सिद्धरामय्य राजीनामेयन्न कोडुत्तारे एंब चर्चे ओंदु कडे, मत्तोंदु कडेयल्लि सिद्धरामय्य आप्त बळगदल्लि गुरुतिसिकोंडिरुव सचिवर गौप्य सभेगळु। इवेल्लदक्किंत कुतूहलक्के कारणवागिरुवुदु उपमुख्यमंत्री डिके शिवकुमार हागू माजी संसद डिके सुरेश नीडता इरुवंतह हेळिकेगळु। हौदु, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವುದಿಲ್ಲ, ಬದಲಾಗಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣಾವಧಿಯ ಸಿಎಂ ಆಗಿರುತ್ತಾರೆ ಎಂದು ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ನೀಡಿರುವಂತ ಹೇಳಿಕೆ ಇದೀಗ ಚರ್ಚೆಗೆ ಎಡೆ ಮಾಡಿಕೊಳ್ಳತಾ ಇದೆ। ಸಚಿವ ಸತೀಶ್ ಜಾರಕಿಹೊಳಿ ನಿವಾಸ ರಾಜಕೀಯ ಚಟುವಟಿಕೆ ಕೇಂದ್ರವಾದ ಬೆನ್ನಿಗೆ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ। ಸಂದರ್ಭ ಸೃಷ್ಟಿಯಾದರೆ ದಲಿತ ಸಿಎಂ ಗಾಗಿ ಕೂಗು ಹಾಕಲು ರೆಡಿ ಎಂದು ಹಿರಿಯರಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರುವಂತ ಹೇಳಿಕೆ ರಾಜಕೀಯ ವಲಯದಲ್ಲಿ ಕುತೂಹಲವನ್ನ ಮೂಡಿಸಿದೆ। ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತ ಅಗತ್ಯವೇ ಇಲ್ಲ, ಅಂತ ಸನ್ನಿವೇಶ ಈಗ ಬಂದಿಲ್ಲ, ಅಂತ ಸಂದರ್ಭ ಎದುರಾದರೆ ಆ ಬಗ್ಗೆ ಚರ್ಚೆ ಮಾಡೋಣ, ಅದಕ್ಕಾಗಿ ಕೂಗು ಹಾಕೋಣ, ಬೇಕಾದದ್ದನ್ನ ಮಾಡೋಣ ಎಂದು ಪರಮೇಶ್ವರ್ ಹೇಳಿದ್ದಾರೆ। ಬಿಜೆಪಿ ರಾಜ್ಯಾಧ್ಯಕ್ಷರ ಕುರ್ಚಿ ಅಲುಗಾಡ್ತಾ ಇದೆ, ಅವರು ಮೊದಲು ಅದನ್ನ ಉಳಿಸಿಕೊಳ್ಳಲಿ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಅವರು ಬಿವೈ ವಿಜಯೇಂದ್ರಗೆ ತಿರುಗೇಟನ್ನ ನೀಡಿದ್ದಾರೆ। ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು, ರಾಜಭವನ ದುರುಪಯೋಗ ಐಟಿ ಇಡಿಯ ದುರ್ಬಳಕೆಯ ವಿರುದ್ಧ ಸಮರವನ್ನ ಸಾರಿದ್ದೀವಿ, ಸಿಎಂ ಸ್ಥಾನ ಬದಲಾವಣೆಯ ವಿಚಾರವಾಗಿ ಬಿಜೆಪಿ ನಾಯಕರು ನಮ್ಮ ಪಕ್ಷಕ್ಕಿಂತ ಜಾಸ್ತಿ ಅವರಿಗೆ ಗೊತ್ತಾದಂತೆ ಮಾತನಾಡ್ತಾ ಇದ್ದಾರೆ, ಹಾಗಾದ್ರೆ ನಮ್ಮ ಪಕ್ಷಕ್ಕೆ ಬಂದು ಬಿಡಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಅವರ ಪಕ್ಷಗಳು ಸಭೆಗಳು ನಡೆಯತಾ ಇದೆ, ಮೊದಲು ಅವರ ಕುರ್ಚಿಯನ್ನ ಉಳಿಸಿಕೊಳ್ಳಲಿ, ಬಿಜೆಪಿ ರಾಜ್ಯಾಧ್ಯಕ್ಷರ ಕುರ್ಚಿ ಅಲುಗಾಡ್ತಾ ಇದೆ ಎಂದರು। ವಿಜಯೇಂದ್ರಗೆ ಸಚಿವ ಪ್ರಿಯಾಂಕ ಖರ್ಗೆ ತಿರುಗೇಟನ್ನ ನೀಡಿದರು। ಟಗರನ್ನ ಇಳಿಸುವುದು ಅಷ್ಟು ಸುಲಭನ, ಟಗರನ್ನ ಅಲ್ಲಾಡಿಸಲು ಸಾಧ್ಯನ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಪ್ರಶ್ನಿಸಿದರು। ರಾಜ್ಯದಲ್ಲಿ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆಂದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ದಾರೆ। ಸದ್ಯ ಸಿಎಂ ಕುರ್ಚಿ ಖಾಲಿ ಇಲ್ಲ, ಕುರ್ಚಿ ಖಾಲಿ ಇದ್ದರೆ ತಾನೇ ಮುಂದಿನ ಸಿಎಂ ಎಂದು ದಲಿತ ಸಿಎಂ ವಿಚಾರವಾಗಿ ಮಾತನಾಡಿದರು। ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದೂರಿಗೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳನ್ನು ನೀಡುವಂತೆ ಜಾರಿ ನಿರ್ದೇಶನಾಲಯವು ಇಲ್ಲಿನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಚಿಸಿದೆ ಎನ್ನಲಾಗಿದೆ। ಇಡಿ ಬೆಂಗಳೂರು ಕಚೇರಿಯಿಂದ ಮುಡಾ ಕಚೇರಿಗೆ ಪತ್ರವನ್ನ ರವಾನಿಸಿದ್ದು ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ಸೇರಿದಂತೆ 4 ಆರೋಪಿಗಳ ವಿರುದ್ಧ ದಾಖಲಾದಂತಹ ಎಫ್ಐಆರ್ಗೆ ಸಂಬಂಧಿಸಿದಂತೆ ಎಲ್ಲಾ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ಒದಗಿಸುವಂತೆ ಕೇಳಿದೆ ಎಂದು ಮೂಲಗಳು ತಿಳಿಸಿವೆ। ಇವಿಷ್ಟು ಈ ಹೊತ್ತಿನ ಟಾಪ್ ನ್ಯೂಸ್, ವಿನೂತನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ, ನಮಸ್ಕಾರ। ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ, ನಮಸ್ಕಾರ। ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್। ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು।